ಜಯನಗರದ ಫೋರ್ತ್ ಟಿ ಬ್ಲಾಕ್ ಕೃಷ್ಣಪ್ಪ ಗಾರ್ಡನ್ನಲ್ಲಿರುವ ವಿನ್ಯಾಸ ವಿಕಲಚೇತನರ ಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳಿಗೆ ಹಾಗೂ ವಿಶೇಷಚೇತನರಿಗೆ ಸಹಾಯ ಮಾಡುವ ಮೂಲಕ ವಿಶೇಷವಾದ ಸ್ಥಾನಮಾನ ಗಳಿಸಿದೆ. ವಿನ್ಯಾಸ ವಿಕಲಚೇತನ ಸಂಸ್ಥೆಯವರು ಬಡ ವಿಶೇಷಚೇತನ ಹಾಗೂ ಮಾನಸಿಕ ಅಸ್ವಸ್ಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲದೆ ಕ್ರೀಡೆಯೇ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಸಹ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುತ್ತದೆ. ನನ್ನ ಹೆಸರು ಅಬ್ದುಲ್ ಜಾವೀದ್ ಅಂತ. ನಾನು ಈ ಸಂಸ್ಥೆಯ ವ್ಯವಸ್ಥಾಪಕ ಟ್ರಸ್ಟಿಯಾಗಿದ್ದೇನೆ. ನಾವು ಈ ಸಂಸ್ಥೆಯನ್ನು ಒಂದು ವರ್ಷದ ಹಿಂದೆ ಆರಂಭ ಮಾಡಿದ್ವಿ. ಒಂದು ಒಳ್ಳೆಯ ಉದ್ದೇಶ ಏನಂದರೆ, ವಿಕಲಚೇತನ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯ ಕೊಡಬೇಕು, ಅವರು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಅವ್ರಿಗೆ ಒಂದು ಒಳ್ಳೆಯ ಉತ್ತಮ ಉಜ್ವಲ ಭವಿಷ್ಯ ಕಡೆ ದಾರಿ ತೋರಿಸೋಣ ಅಂತ ನಾವು ಈ ಸಂಸ್ಥೆಯನ್ನು, ನಾನು ಮತ್ತು ನನ್ನ ಸ್ನೇಹಿತ ಮಧುಸೂದನ್ ಮತ್ತು ವಿಜಯ ಮೇಡಮ್ ನಾವು ಸೇರಿ ಇದನ್ನು ಆರಂಭ ಮಾಡಿದ್ದೇವೆ. ಆರಂಭದಲ್ಲಿ ನಮಗೆ ಸುಮಾರು ಒಂದು 10 ಜನ ವಿದ್ಯಾರ್ಥಿಗಳು ಬಂದರು ಜಸ್ಟ್ ಒಂದು ತಿಂಗಳಲ್ಲಿ. ಅನಂತರ ನಾವು ಏನು ಮಕ್ಕಳಿಗೆ ಫೆಸಿಲಿಟೀಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಈಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ವಿದ್ಯಾಭ್ಯಾಸ, ಆರೋಗ್ಯ, ಚಿಕಿತ್ಸೆ, ಆಹಾರ ಮತ್ತು ಅವ್ರಿಗೆ ವಾಲಂಟಿಯರ್ ಸರ್ವಿಸ್ ಎಲ್ಲನೂ ನಾವು ಅವ್ರಿಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ನಮ್ಮದು ಏನಂದರೆ, ಈಗ ಇವರು ವಿಕಲಚೇತನರು ಏನು ಅಂಗವಿಕಲರು ಅಂತ ಏನು ಒಂದು ವರ್ಡ್ ಇದೆಯೋ ಅದು ಇರಬಾರ್ದು. ಇವರು ವಿಶೇಷ ಚೇತನರು, ಯಾಕಂದರೆ ಇದು ಡಿಸೇಬಿಲಿಟಿ ಅಂತ ಏನಿದೆಯಲ್ಲ, ಇದು ದಿಸ್ ಈಸ್ ಎಬಿಲಿಟಿ ಅಂತ ಒಂದು ಸಮಾಜಕ್ಕೆ ತೋರಿಸ್ಬೇಕು. ನಾವು ಸಹ ಏನು ಬೇಕಾದರೂ ಮಾಡಬಹುದು ಒಂದು ಉದ್ದೇಶ ನಮ್ಮದು. ಸೊ ಈ ಮಕ್ಕಳಿಗೆ ನನ್ನ ಜೀವನದಲ್ಲಿ ಒಂದು ಘಟನೆ ಆಯಿತು. ಕೇವಲ ಒಂದು 25 ದಿನದ ಹಿಂದೆ ನನ್ನ ಕೆಲಸದ ಒತ್ತಡದಿಂದ ನಾನು ನನ್ನ ಮಗನ ಕಳಿಸ್ಬಿಟ್ಟು ಬೇಗ ಮೆಟ್ರೋಲಿ ಬರೋಕ್ಕೆ ಬಂದೆ. ಆ ಮೆಟ್ರೋ ಸ್ಟೇಷನ್ ಜಯನಗರಕ್ಕೆ ಬಂದ್ವಿ. ಅಲ್ಲಿ ಒಬ್ಬ ಬ್ಲೈಂಡ್ ಸ್ಟೂಡೆಂಟು ನನ್ನ ಜೊತೆಯಲ್ಲಿ ಇದ್ದ. ಅವನು ಹೊರಗೆ ಬಂದು ನಂಗೆ ಸ್ವಲ್ಪ ಹೆಲ್ಪ್ ಮಾಡಿ ನಾನು ರೋಡ್ ತನಕ ಬಿಡಿ ಅಂದ. ಅಯ್ಯೋ ಅದಕ್ಕೇನಪ್ಪ, ನಾನು ಖಂಡಿತ ಬಿಡ್ತೀನಿ ಅಂತ ಹೇಳಿಬಿಟ್ಟು ಆತನ ಕರ್ಕೊಂಬಂದು ರೋಡ್ ತನಕ ಬಿಟ್ಟಾಗ ಆತ ಇಲ್ಲಿ ಎಷ್ಟು ಮಳೆ ಅಂದರೆ ಅವತ್ತು ಗುಡುಗು ಮಿಂಚು ಆ ಮಳೆಯಲ್ಲಿ ಆತ ಧೈರ್ಯದಿಂದ ಇದ್ದಾನೆ. ನಾನು ಹೆಂಗೆ ಎಲ್ಲಪ್ಪ ಹೋಗಬೇಕು ಅಂದರೆ ತಿಲಕ್ ನಗರಕ್ಕೆ ಹೋಗಬೇಕು ಅಂದ. ಹೆಂಗೆಯ ಹೋಗ್ತೀಯ, ಇಷ್ಟು ಮಳೆ ಗುಡುಗು ಮಿಂಚು ಇದೆಯಲ್ಲ ಅಂದರೆ ದೇವ್ರು ಕರ್ಕೊಂಡು ಹೋಗ್ತಾನೆ ಸರ್ ಅಂತ ಹೇಳ್ದ. ನನಗೆ ಅಳುನೇ ಬಂದುಬಿಡ್ತು. ಅಂಥ ಹುಡುಗನ ನಾನು ಬಿಟ್ಟು ಬರೋದು ನನ್ನ ಧರ್ಮ ಅಂತೇಳಿ ನನ್ನ ಕಾರಲ್ಲಿ ಅವನು ಕೂರಿಸ್ಕೊಂಡು ತಿಲಕ್ ನಗರಕ್ಕೆ ಬಂದಾಗ ನನಗೆ ಆ ಸಂಧಿಯಲ್ಲಿ ಬರಬೇಕು ಅದು ನನಗೆ ಗೊತ್ತಾಗಲಿಲ್ಲ. ಈ ಕಡೆ ಹೋಗಬೇಕು, ರೈಟ್ ಲೆಫ್ಟ್ ಅಂತ ಹೇಳಿಬಿಟ್ಟು 1 ಕಿಲೋಮೀಟ್ರು ಇನ್ನು ಸಾಗರ್ ಅಪೋಲೋ ಹಾಸ್ಪಿಟ್ಲಿಂದ ಒಳಗೆ ಬಂದಾಗ ಇದು ಸರ್ ವಿನ್ಯಾಸ ಅಂತಿದೆ ನೋಡಿ ಬೋರ್ಡು, ಇದೇ ನಮ್ಮ ಹಾಸ್ಟ್ಲು ಅಂದ. ಅಲ್ಲಿ ಇಳಿದುಬಿಟ್ಟು ನನಗೆ ಅವತ್ತು ಯಾರೋ ಸನ್ಮಾನ ಮಾಡಿದರು. ಆ ಸನ್ಮಾನಕ್ಕೆ ನನಗೆ ಹಣ್ಣು ಹಂಪಲು ಇದೆಲ್ಲ ನಾನು ಅವ್ರು ನೋಡಿಬಿಟ್ಟು ಅಲ್ಲಿ ಬಂದಾಗ ಅಬ್ದುಲ್ ಅವ್ರನ್ನ ಮೀಟ್ ಮಾಡಿದೆ. ಹೀ ಈಸ್ ಆಲ್ಸೋ ಹ್ಯಾಂಡಿಕ್ಯಾಪ್ಡ್, ಹೀ ಈಸ್ ಒನ್ ಆಫ್ ದಿ ಟ್ರಸ್ಟಿ, ಹೀ ಈಸ್ ಹ್ಯಾಂಡಿಕ್ಯಾಪ್ಡ್. ಅವ್ರು ಇನ್ನೊಬ್ಬರು ಟ್ರಸ್ಟಿ ಇದ್ದಾರೆ ಮಧುಸೂದನ್, ಅವರು ಹ್ಯಾಂಡಿಕ್ಯಾಪ್ಡು, ಅವರು ಕ್ರಿಕೆಟ್ ಕೋಚ್ ಅಂತೆ. ಆಮೇಲೆ ವಿದ್ಯಾ ಮೇಡಮ್ ಅವರಿದ್ದರು, ಅವ್ರನ್ನ ನೋಡಿಬಿಟ್ಟು ಎಷ್ಟು ಸಂತೋಷ ಆಯಿತು ಅಂದರೆ ನನಗೆ ಆ ದೇವರೇ ಕರ್ಕೊಂಬಂದ ಅಂತ ಅಂದಾಯಿತು. ಅವನು ಯಾರಪ್ಪ ನೀನು, ಯಾವ ಕಾಲೇಜಲ್ಲಿ ಓದ್ತೀಯ ಅಂದರೆ ನಾನು APS ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳ್ದ. ನಾನು APS ಕಾಲೇಜಲ್ಲಿ ಏನು ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಅವನಿಗೆ ಹೇಳಲಿಲ್ಲ ಅದ್ರ ಬಗ್ಗೆ ಏನು ಹೇಳು ಅಂದರೆ ನನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ದ ಅಂದರೆ ನನಗೆ ಒಂದು ಆಶ್ಚರ್ಯ ಆಗೋಯಿತು. ಏನೋ ಒಂದು ಸಣ್ಣ ಸೇವೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾಯಿದೆಯಾ ಅಂತ ಹೇಳಿ ನೋಡಿದಾಗ ಆಮೇಲೆ ನಮ್ಮ APS ಮಕ್ಕಳಿಂದನೇ 17-18 ಜನ ಇಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು.
ಇಂಥ ಒಂದು ಸೇವೆ ನಾನು ಎಲ್ಲೆಲ್ಲೋ ಸೇವೆ ಮಾಡ್ತಾ ಇದ್ದೀನಿ, ಆದ್ರೂ ಇಂಥ ಒಂದು ಸೇವೆ ನನಗೆ ಭಗವಂತ ಕೊಟ್ಟಿದ್ದಾನಲ್ಲ, ಭಗವಂತನೇ ಕರ್ಕೊಂಬಂದಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಒಂದು ಟ್ರಸ್ಟಿ ಆಗೋದಕ್ಕೆ ನಾನು ಅಪೇಕ್ಷೆ ಪಟ್ಟಿದ್ದೀನಿ. ನನ್ನ ಹೆಸರು ಮಧುಸೂದನ್ ಅಂತ, ನಾನು ಈ ಸಂಸ್ಥೆ ಇನ್ನೊಬ್ಬ ಟ್ರಸ್ಟಿ. ನಾನು ಸ್ಪೋರ್ಟ್ಸ್ ಮತ್ತು ಸ್ವಚ್ಛಮಯ ಅಂತ ಪ್ರಾಜೆಕ್ಟ್ ನೋಡ್ಕೊತೀನಿ. ನಮ್ಮ ಹುಡುಗರು ಕ್ರಿಕೆಟಲ್ಲಿ ಇಷ್ಟವರೆಗೂ 8 ಕಪ್ ಗೆದ್ದಿದ್ದಾರೆ. ನಮ್ಮ ಕ್ರಿಕೆಟಲ್ಲಿ 3 ಥರ ಕ್ಯಾಟಗರಿ ಇರುತ್ತೆ. 4 ಜನ ಪೂರ್ತಿ ಕಾಣಲ್ಲ, ಇನ್ನು 3 ಜನಕ್ಕೆ ಒಂದು 4 meters ಕಾಣುತ್ತೆ, ಇನ್ನು 4 ಜನಕ್ಕೆ 6 meters ಕಾಣುತ್ತೆ. 4-3-4 ಹಂಗೆ ಬ್ಯಾಲೆನ್ಸ್ ಮಾಡಿ ನಮ್ಮ ಕ್ರಿಕೆಟ್ ಆಡ್ತೀವಿ. ಮಿಕ್ಕಿದೆಲ್ಲ ರೂಲ್ಸು ಸೇಮ್ ಇರುತ್ತೆ. ಈ ಬಾಲ್ ಒಂದು ಸೌಂಡ್ ಇರುತ್ತೆ, ಈ ಶಬ್ದನ ಕೇಳಿಸ್ಕೊಂಡು ನಾವು ಕ್ರಿಕೆಟ್ ಆಡ್ತೀವಿ. ಇನ್ನೊಂದು ಮೈನರ್ ರೂಲ್ಸ್ ಅಂದರೆ, ಈ ಪಿಚ್ಚಲ್ಲಿ ಮಧ್ಯಕ್ಕೊಂದು ಲೈನ್ ಹಾಕ್ತಾರೆ, 11 yards ಇರುತ್ತೆ ವಿಕೆಟಿಂದ. ಈ ಬಾಲು ಆ 11 yards ಒಳಗಡೆ ಪಿಚ್ಚಾಗಿ ಬ್ಯಾಟ್ಸ್ಮನ್ಗೆ ಹೋಗಬೇಕು, ಇಲ್ಲಾಂದರೆ ಅದನ್ನ ನೋ ಬಾಲ್ ಅಂತಾರೆ. ಇದೊಂದೇ ಮೈನರ್ ಚೇಂಜು, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಹಂಗೆ ನಮ್ಮ ಮಕ್ಕಳು ಎಲ್ಲರೂ ಅಥ್ಲೆಟಿಕ್ಸಲ್ಲಿದ್ದಾರೆ, ಎಲ್ಲರೂ ಶಾರ್ಟ್ ಪುಟ್ಟು, ಜಾವ್ಲಿನ್ ಮತ್ತು ರನ್ನಿಂಗಲ್ಲಿ ಎಲ್ಲರೂ ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ ಆಗಿದ್ದಾರೆ, ಎಲ್ಲ ನ್ಯಾಷನಲಲ್ಲಿ ಮೆಡಲ್ ಮಾಡಿದವರು ಇದ್ದಾರೆ. ಮತ್ತು ಈ ಕಪ್ಸ್ ನಾವು ಗೆದ್ದಿದ್ದು 2004 ಫಸ್ಟು ಹಾವೇರಿಯಲ್ಲಿ ಮುಂಡಗೋಡಲ್ಲಿ ನಡೀತು ಸ್ಟೇಟ್ ಲೆವೆಲು, ಅಲ್ಲಿ ನಾವು ಗೆದ್ದಿದ್ದು ಮೊದಲನೇ ಕಪ್ಪು. ಮತ್ತು ಎವ್ರಿ ಡೇ ನಮ್ಮ ಹುಡುಗರು ಸ್ಪೋರ್ಟ್ಸಲ್ಲಿರೋರು ಇಲ್ಲಿ ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ 3rd block ಕೋಚಿಂಗ್ ಹೋಗ್ತಾರೆ. ವಿನೋದ್ ಸರ್ ಅಂತ